for you to get started. Here, get in the rava. Make sure you get it. Come on, here. ನಮಸ್ಕಾರ ಫ್ರೆಂಡ್ಸ್, ನಾನು ಪ್ರಕಾಶ್ ಪೇರ್ಲ, ಎಸ್ ಪಿ ಕಿಚನ್ಸ್ಗೆ ಸ್ವಾಗತ. ಇವತ್ತು ರವಾ ಬರ್ಫಿ ಮಾಡುವ ಅಂತೇಳಿ, ಒಳ್ಳೆ ಟೇಸ್ಟಾಗಿರುವಂಥ ರವಾ ಬರ್ಫಿ. ಅಂದರೆ ಫಸ್ಟಿಗೆ ಸ್ವಲ್ಪ ರವಾವನ್ನು ಅಂದರೆ ತುಪ್ಪ ಹಾಕಿ ಫ್ರೈ ಮಾಡಬೇಕು ಬಾಣಲೆಯಲ್ಲಿ. ಫ್ರೈ ಮಾಡಿದ ನಂತರ ರವಾ ಎಷ್ಟು ತಗೊಂಡಿದ್ದೇವೆ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ತಗೊಂಡು ಅದನ್ನು ಪಾಕ ಮಾಡುವಂಥದ್ದು. ಅದು ಸಕ್ಕರೆ ಏರು ಪಾಕ ಆಗಬೇಕು. ಪಾಕ ಆದ ನಂತರ ಈ ಫ್ರೈ ಮಾಡಿಟ್ಟ ರವಾದ ಜೊತೆ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿ ಒಂದು ತುಪ್ಪ ಸವರಿದ ಟ್ರೇಗೆ ಹಾಕೋದು. ಹಾಕಿ ಅದರ ಮೇಲಿಂದ ಗೋಡಂಬಿ, ಆಮೇಲೆ ದ್ರಾಕ್ಷಿ, ಆಮೇಲೆ ಸ್ವಲ್ಪ ಬಾದಾಮಿ. ಅಂದರೆ ಇದೆಲ್ಲ ಫ್ರೈ ಮಾಡಬೇಕಾಗಿಲ್ಲ, ಬಾದಾಮಿ ಗೋಡಂಬಿ ಎಲ್ಲ ಫ್ರೈ ಮಾಡೋದೆ ಅಂತ ಬೇಡ. ಅದನ್ನು ಮೇಲಿಂದ ಹಾಕಿ ಸ್ವಲ್ಪ ತಣದ ನಂತರ ಕಟ್ ಮಾಡುವಂಥದ್ದು. ಸೂಪರ್ ಟೇಸ್ಟ್ ಇರ್ತದೆ. ನೋಡುವ ಅದು ಯಾವ ರೀತಿಯಾಗಿ ಮಾಡೋದು ಅಂತ, ಅದಕ್ಕೆ ಎಂತೆಲ್ಲ ಐಟಮ್ಗಳು ಬೇಕು ಅಂತ ನೋಡುವ ನಾವು. ಫಸ್ಟಿಗೆ ಇದು ಬಾಂಬೆ ರವಾ, 1 ಕೆಜಿ ಬಾಂಬೆ ರವಾ ತಗೊಂಡಿದ್ದೇನೆ. ಹಾಗೆ 1 ಕೆಜಿ ಸಕ್ಕರೆ, ಹಾಗೆ ಇದು ತುಪ್ಪ. ಈ ಬಾಂಬೆ ರವಾನ ಸ್ವಲ್ಪ ಫ್ರೈ ಮಾಡಬೇಕು. ಒಂದು 100-150 ಮಿಲಿ ಆಗುವಷ್ಟು ತುಪ್ಪ ಬೇಕು. ಈ ತುಪ್ಪ ಹಾಕಿ ಫ್ರೈ ಮಾಡುವಂಥದ್ದು. ಹಾಗೆ ಇದು ಸ್ವಲ್ಪ ಫುಡ್ ಕಲರ್ ತಗೊಂಡಿದ್ದೇನೆ, 1 ಚಿಟಿಕೆ ಆಗುವಷ್ಟು. ಸ್ವಲ್ಪ ನೀರು ಹಾಕಿಟ್ಟಿದ್ದೇನೆ, ಅದು ನೀರಾಗಿದೆ ಈಗ. ಹಾಗೆ ಇದು ಏಲಕ್ಕಿ ಪೌಡ್ರು, 1 ಸ್ಪೂನ್ ಆಗುವಷ್ಟು. ನಾನು ಸ್ವಲ್ಪ ಬಾದಾಮಿ ಸಣ್ಣಕ್ಕೆ ಕಟ್ ಮಾಡಿಟ್ಟಿದ್ದೇನೆ. ಹಾಗೆ ಇದು ದ್ರಾಕ್ಷೆ, ಕಪ್ಪು ದ್ರಾಕ್ಷೆ, ಒಣ ದ್ರಾಕ್ಷೆ, ಇದನ್ನು ಕೂಡ ನಾನು ಸಣ್ಣಕ್ಕೆ ಅಂದರೆ 1 ದ್ರಾಕ್ಷೆನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ನಾನು. ಅಂದರೆ ಇದು ದ್ರಾಕ್ಷೆ ದೊಡ್ಡ ಇತ್ತು, ಅದಕ್ಕೆ ಬೇಕಾದ್ರೆ ನಾನು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೇನೆ. ಹಾಗೆ ಇದು ಸ್ವಲ್ಪ ಗೋಡಂಬಿ, ಇದು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು. ಅಂದರೆ ಇದು ಬೇಕರಿಗಳಲ್ಲಿ ಅಲ್ಲಾದರೆ ಸೂಪರ್ ಬಜಾರಲ್ಲೆಲ್ಲ ಸಿಗ್ತದೆ. ಇದು ನಮಗೆ ಮನೆಯಲ್ಲಿ ಕೂಡ ಮಾಡ್ಬೋದು, ಇದನ್ನು ಮಾಡೋದೇನಿಲ್ಲ. ಆದರೆ ನಾನು ಅಂಗಡಿಯಿಂದ ತಗೊಂಡಿದ್ದೀನಿ ಸುಲಭ ಆಗಲಿಕ್ಕೆ ಬೇಕಾಗಿ. ಇವಾಗ ಫಸ್ಟಿಗೆ ಸ್ಟವ್ ಉರಿಸಿ ನಾವು ರವಾವನ್ನು ಫ್ರೈ ಮಾಡುವ. ಸ್ಟವ್ ಉರಿಸಿ ಒಂದು ಬಾಣಲೆ ಇಡ್ತಾ ಇದ್ದೇನೆ. ರವಾ ಹಾಕಿ ಸ್ವಲ್ಪ ತುಪ್ಪ ಅದಕ್ಕೆ ಹಾಕಿ ಫ್ರೈ ಮಾಡುವ. ಫಸ್ಟಿಗೆ ನಾನು ಸ್ಟವ್ ಉರಿಸಿ ಬಾಣಲೆ ಇಡ್ತಾ ಇದ್ದೇನೆ. ಅದಕ್ಕೆ ಒಂದು 100 ಮಿಲಿ ಆಗುವಷ್ಟು ತುಪ್ಪ ಹಾಕುವ. ಫಸ್ಟಿಗೆ ಇದು 100 ಮಿಲಿ ಆಗುವಷ್ಟು ಇದ್ದರೆ ಸಾಕದು. ಸ್ವಲ್ಪ ತುಪ್ಪ ನೀರಾಗಲಿ, ಆಮೇಲೆ ಇದು ಹಾಕುವ. ತುಪ್ಪ ನೀರಾದ ಮೇಲೆ ರವಾ ಹಾಕಿ ಸ್ವಲ್ಪ ಫ್ರೈ ಮಾಡುವ. ರವಾ ಹಾಕ್ತಾ ಇದ್ದೇನೆ, ಇದರಲ್ಲಿ 1 ಕೆಜಿ ಇದೆ. ಸ್ವಲ್ಪ ಈ ರೀತಿ ಫ್ರೈ ಮಾಡಿದರೆ ಆಯಿತು. ದೊಡ್ಡ ಅಂದರೆ ಜಾಸ್ತಿ ದೊಡ್ಡ ಉರಿಯಲ್ಲಿ ಇಡಿದು ಬೇಡ, ಮೀಡಿಯಮ್ ಉರಿಯಲ್ಲಿಟ್ಟು ಫ್ರೈ ಮಾಡಿದರೆ ಆಯಿತು. ಇದು ಸ್ವಲ್ಪ ಒಂದು 5-10 ನಿಮಿಷ ಫ್ರೈ ಆಗಬೇಕು. ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಕಲರ್ ಚೇಂಜ್ ಆದ ಮೇಲೆ ನಾವು ತೆಗೆಯುವ ಇದನ್ನು ಒಲೆಯಿಂದ. ಇದೊಂದೊಂದು 1-2 ನಿಮಿಷ ಆಗಬೇಕು. ಇದಾಗಲಿಲ್ಲ ಇವಾಗ. ನೋಡಿ ಫ್ರೆಂಡ್ಸ್, ರವಾ ಫ್ರೈ ಮಾಡಿ ಆಯಿತು. ನಾನು ಇದನ್ನು ಒಲೆಯಿಂದ ತೆಗಿತಾ ಇದ್ದೇನೆ. ನೋಡಿ ಒಳ್ಳೆ ಫ್ರೈ ಆಗಿದೆ. ಒಲೆಯಿಂದ ತೆಗೆದು ನಾವಿನ್ನು ಸಕ್ಕರೆ ಪಾಕಕ್ಕಿಡುವ.
ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರು ಹಾಕಿದ್ದೇನೆ. ಹಾಗೆ ಈ ಸಕ್ಕರೆನ ಹಾಕೊಳ್ಳುವ, ಒಂದು ಕೆ ಜಿ ಸಕ್ಕರೆ ಇದೆ ಇದರಲ್ಲಿ. ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಒಂದು 5-10 ನಿಮಿಷ ಬೇಕಿದೆ ಪಾಕ ಆಗಲಿಕ್ಕೆ. ಸ್ವಲ್ಪ ಈ ಟ್ರೇಗೆ ಈ ರೀತಿಯಾಗಿ ತುಪ್ಪ ಸವರಿದ್ರೆ ಆಯಿತು. ಇದು ನಮಗೆ ಬರ್ಫಿ ತೆಗೆದು ಹಾಕ್ಲಿಕ್ಕಿರೋದು. ಸ್ವಲ್ಪ ತುಪ್ಪ ಸವರಲಿಲ್ಲ ಅಂದರೆ ಅದು ಬರ್ಫಿ ತೆಗಿಲಿಕ್ಕೆ ಬರಲಿಕ್ಕಿಲ್ಲ. ನಾನು ಈ ಫ್ರೈ ಮಾಡಿದ ರವಾವನ್ನು ನಾನು ಎರಡು ಪಾತ್ರೆಗೆ ಹಾಕಿಟ್ಟಿದ್ದೇನೆ ಸಮ ಪ್ರಮಾಣ. ಯಾಕಂತ ಹೇಳಿದರೆ ನಾನು ಒಂದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕ್ತೇನೆ, ಇನ್ನೊಂದಕ್ಕೆ ಫುಡ್ ಕಲರ್ ಹಾಕೋದಿಲ್ಲ. ಅಂದರೆ ಬರ್ಫಿ ಎರಡು ಕಲರು ಬರಲಿ ಅಂದ್ಬಿಟ್ಟು ಆ ರೀತಿಯಾಗಿ ಮಾಡಿರೋದು. ನಾನು ಸಕ್ಕರೆ ಪಾಕ ಸ್ವಲ್ಪ ಇದಕ್ಕೆ ಹಾಕ್ತೇನೆ, ಸ್ವಲ್ಪ ಇದಕ್ಕೆ ಹಾಕ್ತೇನೆ. ಅಂದರೆ ಒಂದಕ್ಕೆ ಸ್ವಲ್ಪ ಕಲರ್ ಹಾಕ್ಲಿಕ್ಕಿದೆ, ಮತ್ತೊಂದಕ್ಕೆ ಕಲರ್ ಹಾಕ್ಲಿಕ್ಕಿಲ್ಲ. ನೋಡು ಅದು ಇವಾಗ ಪಾಕ ಆಗ್ತಾ ಬಂತಿದು. ನಾನು ಈ ಗೋಡಂಬಿಯನ್ನು ಎರಡು ಪಾತ್ರೆಗೂ ಸ್ವಲ್ಪ ಅಲ್ಪ ಹಾಕ್ತಾ ಇದ್ದೇನೆ. ಸಕ್ಕರೆ ಪಾಕ ಆಗ್ತಾ ಬಂತು ನೋಡಿ. ನೋಡಿ ಪಾಕ ಆಯ್ತಿದು. ನಾನು ಸ್ಟವ್ ಆಫ್ ಮಾಡ್ತೇನೆ. ಸ್ಟವ್ ಆಫ್ ಮಾಡಿ ನಾನೊಂದು ಅರ್ಧ ಪಾಕವನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಅಂದರೆ ಉಳಿದ ಅರ್ಧಕ್ಕೆ ನಾನು ಕಲರ್ ಹಾಕ್ತಾ ಇದ್ದೇನೆ. ಇದನ್ನು ನಾನು ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ ರವೆ ತೆಗೆದಿಟ್ಟಿದ್ದೇನಲ್ಲ ಅದಕ್ಕೆ ಹಾಕ್ತಾ ಇದ್ದೇನೆ. ಒಂದು 2-3 ನಿಮಿಷ ಕಳಿಬೇಕು. ಏಲಕ್ಕಿ ಪೌಡ್ರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಒಂದು ಪಾತ್ರೆಗೆ, ಇನ್ನೊಂದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೇನೆ. ಚೆಂದ ಮಿಕ್ಸ್ ಮಾಡುವ. ಹೀಗೆ ಒಂದು 2-3 ನಿಮಿಷ ಕಳೀಲಿ. ಸ್ವಲ್ಪ ದಪ್ಪಾದ ಮೇಲೆ ಟ್ರೇಗೆ ಹಾಕುವ. ಸ್ವಲ್ಪ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಇದೆ, ಅದನ್ನು ಇದಕ್ಕೆ ಮಿಕ್ಸ್ ಮಾಡುವ. ಹಾಗೆ ಸ್ವಲ್ಪ ಇದಕ್ಕೂ ಮಿಕ್ಸ್ ಮಾಡುವ. ಅದಂದರೆ ಸ್ವಲ್ಪ ಟೇಸ್ಟ್ ಬರಲಿ ಅಂದ್ಬಿಟ್ಟು ಇದನ್ನು ಮಿಕ್ಸ್ ಮಾಡೋದು. ಇನ್ನು ಸ್ವಲ್ಪ ಮೇಲಿಂದ ಹಾಕಿದರೆ ಆಯಿತು. ನಾನು ಇದನ್ನು ತಟ್ಟೆಗೆ ಹಾಕ್ತಾ ಇದ್ದೇನೆ. ತಟ್ಟೆಗೆ ಹಾಕಿ ಈಗ ಸ್ವಲ್ಪ ಟೈಟ್ ಮಾಡಿದರೆ ಆಯಿತು. ಅಂದರೆ ಸ್ವಲ್ಪ ತೆಳುವಿಗೆ ಹಾಕುವ, ಯಾಕೆಂದರೆ
ನಮಗೆ ಇನ್ನೊಂದು ಇದರ ಮೇಲಿಂದ ಇನ್ನೊಂದು ಲೇಯರ್ ಹಾಕ್ಲಿಕ್ಕಿದೆ. ಅದಕ್ಕೆ ಬೇಕಾಗಿ ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡಿದ್ರಾಯ್ತು. ಇನ್ನಿವಾಗ ಇದನ್ನು ಹಾಕುವ ಒಂದು 5-10 ನಿಮಿಷದಲ್ಲಿ ಗಟ್ಟಿ ಆಗ್ತದೆ. ಅದು ತುಂಬ ಟೈಮ್ ಏನು ಬೇಡ. ನಾನು ದ್ರಾಕ್ಷೆ ಬಾದಾಮಿ ಹಾಕ್ತಾಯಿದ್ದೇನೆ. ಈ ರೀತಿಯಾಗಿ ಹಾಕ್ಕೊಂಡ್ರಾಯ್ತು. ಬಾದಾಮಿ ಕೂಡ ಹಾಕುವ. ಸ್ವಲ್ಪ ಕೋಕೋನಟ್ ಪೌಡರ್ ಹಾಕುವ. ಹೀಗೆ ಇದನ್ನು ಇನ್ನು ಪ್ರೆಸ್ ಮಾಡಿದ್ರಾಯ್ತು. ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಅದಂದರೆ ಅದಕ್ಕೆ ಹಿಡಿಬೇಕದು. ಸ್ವಲ್ಪ ತಣಿಲಿ, ತಣದ ಮೇಲೆ ನಾವು ಕಟ್ ಮಾಡುವ. ಈಗ ತುಂಬ ಬಿಸಿ ಇರುವಾಗ ಕಟ್ ಮಾಡಲಿಕ್ಕೆ ಬರಲಿಕ್ಕಿಲ್ಲ, ಅದು ತಣದ ನಂತರ ಕಟ್ ಮಾಡುವ. ಇವಾಗ ತಣದಿದೆ ಇದು, ನಾವು ಕಟ್ ಮಾಡುವ. ಸೈಡ್ ಒಂದು ಹೀಗೆ ತೆಗೆದುಕೊಳ್ಳುವ ಅಂತ ಹೀಗೆ ಬೇಕಾದಷ್ಟು ದೊಡ್ಡ ಪೀಸ್ ಮಾಡಿಕೊಂಡ್ರಾಯ್ತು.
ಓಕೆ ಫ್ರೆಂಡ್ಸ್, ರವಾ ಬರ್ಫಿ ರೆಡಿಯಾಗಿದೆ ನೋಡಿ. ಯಾವ ರೀತಿಯಾಗಿದೆ ನೋಡಿ, ಸೂಪರಾಗಿ ಬಂದಿದೆ. ಒಳ್ಳೆ ಟೇಸ್ಟ್ ಕೂಡ ಇದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಶೇರ್ ಕೂಡ ಮಾಡಿ, ಕಮೆಂಟ್ ಕೂಡ ಮಾಡಿ ಯಾವ ರೀತಿಯಾಗಿದೆ ಅಂತ. ನೆಕ್ಸ್ಟ್ ಇನ್ನೊಂದು ವಿಡಿಯೋಲ್ಲಿ ಸಿಗ್ತೇನೆ. ಓಕೆ ಬಾಯ್. ನೋಡ್ತೀನಿ ಅನ್ನೋದನ್ನು ಬೇಕಾದ್ರೆ. ಒಳ್ಳೆಯದು. ಬಿಕ್ಕಡ ಬಿಕ್ಕಡ ಕಡ ಹ್ಞೂ 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 ಹ್ಞೂ